ಸೂತ್ರಗಳ ಮೂಲಕ ವೇದದಲ್ಲಿ ಏನು ಹೇಳಿದ್ದಾರೆ ಅಂತ ಬಿಡಿಸಿ 562 ಸೂತ್ರಗಳಲ್ಲಿ ಕೊಟ್ಟ ಅಪೂರ್ವವಾದ ಚಿಂತನೆಗಳನ್ನು ನಮ್ಮ ಇವತ್ತಿನ ಅಧ್ಯಯನ ಪರಂಪರೆ ಮರ್ತೇ ಬಿಡ್ತಾ ಇದೆ. ಇದು ಹೇಗೆ ಫಿಸಿಕ್ಸ್ ಅನ್ನ ನಾವು ಸೂತ್ರದಲ್ಲಿ ಓದ್ತೇವೆ, ಅಥವಾ ಕೆಮಿಸ್ಟ್ರಿ ಅನ್ನ ಸೂತ್ರಗಳಲ್ಲಿ ಓದ್ತೇವೆ, ಅಥವಾ ಗಣಿತವನ್ನ ಮ್ಯಾಥ್ಸ್ ಅನ್ನ ಸೂತ್ರಗಳಲ್ಲಿ ಓದ್ತೇವೆ, ಹಾಗೆ ವೇದಾಂತವನ್ನ ಸೂತ್ರಗಳಲ್ಲಿ ಓದುವುದನ್ನು ಮೊದಲು ಲೋಕಕ್ಕೆ ಸೂತ್ರದ ಕಲ್ಪನೆ ಕೊಟ್ಟವರೇ ವೇದವ್ಯಾಸರು. ಆಮೇಲೆ ಅನೇಕ ಸೂತ್ರಗಳು ಬಂದವು. ಆಮೇಲೆ ವ್ಯಾಕರಣಕ್ಕೂ ಸೂತ್ರ ಬಂತು, ಆಯುರ್ವೇದಕ್ಕೂ ಸೂತ್ರ ಬಂತು, ಭಕ್ತಿ ಸೂತ್ರ ಅಂತ ಬಂತು, ನೂರಾರು ತರದ ಸೂತ್ರಗಳು ಬಂದವು. ಆದ್ರೆ ಸೂತ್ರ ಅನ್ನುವ ಏನು ಹಿಂದೆ ಮುಂದೆ ಶಬ್ದ ಕೊಡದೆ ಹೇಳಿದರೆ ಅದು ಬ್ರಹ್ಮಸೂತ್ರವೇ. ವ್ಯಾಸ ಅಂದ್ರೆ ಅದು ವೇದವ್ಯಾಸರೇ.